ಹೋಗೋಣ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥ ಉಡುಪಿಯ ಖಾಸಗಿ ಕಾಲೇಜಿನ ಒಂದು ವಿಡಿಯೋ ವಿಚಾರ ಹಿಂದೂ ಯುವತಿಯರ ಹಿಂದೂ ವಿದ್ಯಾರ್ಥಿಗಳ ಏನು ಟಾಯ್ಲೆಟ್ಗೆ ಹೋದಾಗ ಆ ಒಂದು ವಿಡಿಯೋವನ್ನು ಖಾಸಗಿ ವೀಡಿಯೋ ಮುಸ್ಲಿಂ ಯುವತಿಯರು ವಿಡಿಯೋ ಮಾಡಿದ್ರು ಫೋಟೋ ತೆಗೆದ್ರು ವೈರಲ್ ಮಾಡಿದ್ರು ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು ಅಸಲಿಗೆ ಆಗಿದ್ದೇನು ಸ್ವತಃ ರಾಷ್ಟ್ರೀಯ ಮಹಿಳಾ ಆಯೋಗದ ಮೆಂಬರ್ ಸದಸ್ಯ ಆದಂತಹ ಬಿಜೆಪಿ ನಾಯಕಿಯೂ ಆಗಿರ್ತಕ್ಕಂಥ ನಟಿ ಖುಷ್ಬು ಸುಂದರ್ ಉಡುಪಿಗೆ ಹೋಗಿ ಕಾಲೇಜ್ಗೆ ಹೋಗಿ ಪರಿಶೀಲನೆಯನ್ನು ಮಾಡಿದ್ರು ಮೀಟಿಂಗ್ ಮಾಡಿದ್ರು ಎಲ್ಲ ಮಾಹಿತಿನ ಕಲೆ ಹಾಕಿದ್ರು ಪೊಲೀಸ್ ಅಧಿಕಾರಿಗಳನ್ನ ಭೇಟಿಯಾದರು ಕಾಲೇಜ್ ಆಡಳಿತ ಮಂಡಳಿನ ಭೇಟಿಯಾದರು ಎಲ್ಲ ಕುಲಂಕುಷವಾಗಿ ಚರ್ಚೆ ಮಾಡಿ ಪರಿಶೀಲನೆ ಮಾಡಿದಾಗ ಅವರು ಮಾಧ್ಯಮದಲ್ಲಿ ಮಾತನಾಡಬೇಕಾದ್ರೆ ಒಂದು ಶಾಕಿಂಗ್ ಅಂತ ಹೇಳ್ಬೋದು ಅಂದರೆ ಕಳೆದ ಏನು ಚರ್ಚೆ ಆಗ್ತಾ ಇದೆ ವಿಡಿಯೋ ಫೋಟೋ ಖಾಸಗಿ ವೈರಲ್ಲು ಇದೆಲ್ಲವೂ ಕೂಡ ಅದಕ್ಕೆ ತದ್ವಿರುದ್ಧವಾಗಿ ಖುಷ್ಬು ಅವರು ಹೇಳಿಕೆಯನ್ನು ಕೊಟ್ಟರು ಏನಪ್ಪ ಅಂದರೆ ವದಂತಿಗಳನ್ನು ಹರಡಬೇಡಿ ಯಾರು ಕೂಡ ದಯವಿಟ್ಟು ಫಸ್ಟು ನೀವು ವದಂತಿಗಳನ್ನು ನಂಬಬೇಡಿ ವದಂತಿಗಳನ್ನು ಹರಡಬೇಡಿ ನೀವು ವಿದ್ಯಾರ್ಥಿನಿಯರ ಮೊಬೈಲ್ನಲ್ಲಿ ಯಾವುದೇ ಫೋಟೋ ಸಿಕ್ಕಿಲ್ಲ ವಿಡಿಯೋ ಸಿಕ್ಕಿಲ್ಲ ಈಗೇನು ಫೇಕ್ ವೀಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇದೆ ಇಂತಹ ಫೇಕ್ ವೀಡಿಯೋಗಳನ್ನು ಜನ ಹಂಚ್ಕೊಬೇಡಿ ಅಂತ ಖುಷ್ಬು ಸುಂದರ್ ಮನವಿಯನ್ನು ಮಾಡಿದರು ಜೊತೆಗೆ ನಮ್ಮ ವಿಚಾರಣೆ ಇನ್ನೂ ಮುಗ್ದಿಲ್ಲ ಇನ್ನೂ ಈಗ ಆರಂಭ ಆಗ್ತಾಯಿದೆ ಇದು ಆರಂಭ ಮಾತ್ರ ಈ ಹಂತದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಬಹಿರಂಗ ಪಡಿಸೋದಕ್ಕಾಗಲ್ಲ ಈಗಾಗಲೇ ಯಾವುದೇ ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಜೊತೆಗೆ ಈ ಒಂದು ವಿಚಾರವನ್ನು ರಾಜಕಾರಣಕ್ಕೆ ಬಳಸ್ಕೊಂಬೇಡಿ ಅಂತ ಖುಷ್ಬು ಸುಂದರ್ ಹೇಳಿದ್ದು ಬಿ ಜೆ ಪಿ ನಾಯಕರನ್ನು ಉದ್ದೇಶಿಸಿನೇ ಅನ್ನೋದು ಚರ್ಚೆ ಆಗ್ತಾ ಇದೆ ಸ್ವತಃ ಖುಷ್ಬು ಸುಂದರ್ ಬಿ ಜೆ ಪಿಯ ನಾಯಕಿ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಕೂಡ ಹೌದು ಅವ್ರಿಗೆ ಭೇಟಿ ಕೊಟ್ಟು ಅವರ ಮಾತುಗಳಿಂದ ಬಿ ಜೆ ಪಿ ನಾಯಕರು ಒಂದು ರೀತಿ ಇರುಸು ಮುರುಸು ಉಂಟಾಗುವಂತೆ ಒಂದು ರೀತಿ ಮುಜುಗರವನ್ನು ಉಂಟಾಗುವಂತೆ ಆಗಿದೆ ಅನ್ನೋ ಚರ್ಚೆ ಆಗ್ತಾಯಿದೆ ಇದೇ ವಿಚಾರವಾಗಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಖುಷ್ಬು ಸುಂದರ್ ಅವರೇ ಹೇಳಿದ್ದಾರೆ ಯಾವುದೇ ಫೋಟೋ ಇಲ್ಲ ವೀಡಿಯೋ ಇಲ್ಲ ರಾಜಕಾರಣಕ್ಕಿಂತ ಬಳಸ್ಕೊಬೇಡಿ ಅಂತ ಸೊ ಬಿ ಜೆ ಪಿಗರಿಗೆ ಬಿ ಜೆ ಪಿ ನಾಯಕನೇ ಟಾಂಗ್ ಕೊಟ್ರ ಅನ್ನೋದು ಈಗ ಚರ್ಚೆ ಆಗ್ತಾಯಿದೆ ಈ ನಡುವೆ ಉಡುಪಿಯ ನೇತ್ರ ಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ನೀವು ಇದು ವಿಡಿಯೋ ಕೇಸ್ ಇತ್ತು ಈ ವಿಚಾರವಾಗಿ ಎ ಬಿ ಎ ಪಿ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ಮಾಡಿದರು ಉಡುಪಿಯಲ್ಲಿ ಉಡುಪಿಯ ಹುತಾತ್ಮರ ಸ್ಮಾರಕದ ಬಳಿ ಪ್ರತಿಭಟನೆಯನ್ನು ಮಾಡಿದರು ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದರು ಮತ್ತೊಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಹಿಳಾ ಬಿ ಜೆ ಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದರು ಎಮ್ ಎಲ್ ಸಿ ರವಿಕುಮಾರ್ ಕೂಡ ಇವರಿಗೆ ಸಾಥ್ ಕೊಟ್ಟರು ರಾಜ್ಯದ ಹಲವೆಡೆ ಬಿ ಜೆ ಪಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿತ್ತು ವಿವಿಧೆಡೆ ಉಡುಪಿ ಪ್ರಕರಣವನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿ ಬಿ ಜೆ ಪಿ ಪ್ರತಿಭಟನೆ ಮಾಡಿದ್ರು ಇಷ್ಟೆಲ್ಲದ ನಡುವೆ ಓಮೇಶ್ ಪರಮೇಶ್ವರ್ ಅದ್ಯಾಕೋ ಏನೋ ಮತ್ತಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದ್ದಾರೆ ಸ್ನೇಹಿತರಲ್ಲಿಂತಹ ಘಟನೆಗಳು ನಡೀತಾ ಇರುತ್ತೆ ಅದೆಲ್ಲ ಅಲ್ಲಿಗೆ ಬಿಟ್ಟು ಹೋಗ್ತಾ ಇರಬೇಕು ಅಂತಹ ಘಟನೆ ಕುರಿತು ಪ್ರಿನ್ಸಿಪಾಲ್ರಿಗೆ ಬಿಡಬೇಕು ಅದಕ್ಕೆ ಅವರನ್ನು ಸಸ್ಪೆಂಡ್ ಮಾಡೋದಾದರೆ ಅವರೇ ಮಾಡ್ತಾರೆ ಅಥವಾ ಇನ್ನೂ ಏನಾರ ಕ್ರಮ ಕೈಗೊಳ್ಬೇಕಾದ್ರೆ ಕೈಗೊಳ್ತಾರೆ ಅವ್ರಿಗೆ ಬಿಟ್ಬಿಡಬೇಕು ನಾವು ಮಧ್ಯಪ್ರದೇಶ ಮಾಡಬಾರದು ಅಂತ ಹೇಳಿದ್ದಾರೆ ಜೊತೆಗೆ ಮಹಿಳಾ ಆಯೋಗದ ಸದಸ್ಯರು ಮಹಿಳಾ ಆಯೋಗದವರು ಮಣಿಪುರಕ್ಕೆ ಹೋಗೋದು ಬಿಟ್ಟು ಉಡುಪಿಗೆ ಬಂದಾರಲ್ಲ ಮಣಿಪುರ ಕಾಣಿಸ್ತಿಲ್ವ ಇವರಿಗೆ ಅಂತ ಕೂಡ ಕೆಂಡವನ್ನು ಬೀರಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಪ್ರಕರಣ ಏನೇ ಆಗಲಿ ಯಾರೇ ಮಾಡಿರಲಿ ನಿಜಾಂಶ ಇದ್ದರೆ ಸತ್ಯಾಂಶ ಇದ್ದರೆ ನಿಜಕ್ಕೂ ಕೂಡ ವಿಡಿಯೋ ಶೂಟ್ ಆಗಿದ್ದರೆ ಅಥವಾ ಫೋಟೋ ಶೂಟ್ ಆಗಿದರೆ ಯಾರೇ ಆಗಲಿ ಯಾವ ಧರ್ಮದವರೇ ಆಗಲಿ ಹಿಂದೂ ಮುಸ್ಲಿಮ್ ಇನ್ಯಾವುದೇ ಆಗಿರಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತೊಂದು ಮಗದೊಂದು ಇದೆಲ್ಲವನ್ನು ಪಕ್ಕಕ್ಕಿಟ್ಟು ವಿಡಿಯೋ ಶೂಟ್ ಆಗಿದರೆ ಫೋಟೋ ತೆಗೆದರೆ ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಯಾರೋ ಕಾಲೇಜಿನ ವಿದ್ಯಾರ್ಥಿ ಮಾತನಾಡ್ತಿದ್ದ ಒಂದು ವಿಡಿಯೋವನ್ನು ನೋಡಿದೆ ನಾನು ಆರು ತಿಂಗಳಿಂದ ಆಗಿತಿ ಥರ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಪ್ರಿನ್ಸಿಪಾಲ್ರು ಮುಚ್ಚಾಕಿದ್ರು ವಿಡಿಯೋವನ್ನು ತೆಗೆದು ಫೋಟೋವನ್ನು ತೆಗೆದು ಮಧ್ಯಾಹ್ನ ಲಂಚ್ ಟೈಮಲ್ಲಿ ಮುಸ್ಲಿಮ್ ಹುಡುಗರು ಕೊಡ್ತಾಯಿದ್ರು ಇವರು ವಿಡಿಯೋಗಳನ್ನು ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು ಈ ರೀತಿಯ ಒಂದು ಆರೋಪಗಳನ್ನು ಆ ವಿದ್ಯಾರ್ಥಿನಿ ಮಾಡಿದ್ದಾರೆ ಸೊ ನಿಜಾಂಶ ಇದ್ದರೆ ನಿಜಕ್ಕೂ ಕೂಡ ವಿಚಾರಣೆ ಆಗಬೇಕು ತನಿಖೆ ಆಗಬೇಕು ಅಥವಾ ಅದರಲ್ಲೂ ಕೂಡ ರಾಜಕಾರಣ ಇದೆಯಾ ಅದು ಕೂಡ ತನಿಖೆ ಆಗಬೇಕು ಯಾಕೋ ಏನೋ ಪದೇ ಪದೇ ಈ ಉಡುಪಿನೇ ಈ ಒಂದು ವಿಚಾರಗಳಿಗೆ ಹಿಜಾಬ್ ಗಲಾಟೆ ಶುರುವಾಗಿದ್ದು ಕೂಡ ಉಡುಪಿಯಲ್ಲೇ ಈಗ ಮತ್ತೊಂದು ಗಲಾಟೆ ಈ ಉಡುಪಿಗೂ ವಿವಾದಗಳಿಗೂ ಕಾಂಟ್ರವರ್ಸಿಗೂ ಏನು ಬಿಟ್ಟು ಹೋಗ್ತಾನೆ ಇಲ್ಲ ಸೊ ಇದರಲ್ಲಿ ಏನಾಗಿದೆ ಆ್ಯಕ್ಚುಲಿ ನಿಜಾಂಶ ಏನು ಸತ್ಯಾಂಶ ಏನು ಯಾರು ಆರೋಪಿಗಳು ನಿಜಕ್ಕೂ ಆಗಿದ್ದೇನು ಈಗ ಖುಷ್ಬು ಸುಂದರ ಹೇಳ್ತಾ ಇದ್ದಾರೆ ಯಾವುದೇ ವೀಡಿಯೋ ಇಲ್ಲ ಫೋಟೋ ಇಲ್ಲ ರಾಜಕಾರಣಕ್ಕೆ ಬಳಸ್ಕೊಬೇಡಿ ಅಂತ ಹಾಗಿದ್ರೆ ಏನು ಸತ್ಯಾಂಶ ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಯಾರೋ ಒಬ್ಬರನ್ನು ಇಬ್ಬರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಹೋಗಬಾರ್ದು ತುಂಬಾ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಿಮ್ಮ ಮನೆ ಮಕ್ಕಳಿಗೆ ಈ ತರ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ರ ನೀವು ಅಂತ ಎಕ್ಸಾಕ್ಟ್ಲಿ ವಾಟ್ ಎಕ್ಸಾಕ್ಟ್ಲಿ ಜನ ಇದನ್ನ ಕೇಳ್ತಾ ಇದಾರೆ ಯಾರಿಗೆ ಆಗಲಿ ನೋವಾಗುತ್ತೆ ಬೇಸರ ಆಗುತ್ತೆ ಬೇಜಾರಾಗುತ್ತೆ ಸಾಕಷ್ಟು ಪ್ರಕರಣಗಳಿದ್ದಾವೆ ಮಾನಕ್ಕೆ ಅಂಜಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಾಕಷ್ಟು ಪ್ರಕರಣ ನೋಡಿದ್ವಿ ನಾವು ಜೊತೆಗೆ ಈ ರೀತಿಯ ವಿಡಿಯೋಗಳನ್ನ ಫೋಟೋಗಳನ್ನು ಲವ್ ಜಿಹಾದ್ಗೆ ಬಳಸ್ಕೊಳ್ತಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಘಟನೆ ಆಗಿದ್ದು ನಿಜಾನೇ ಆದರೆ ಯಾರೇ ಆಗಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು ಒಂದು ವೇಳೆ ಘಟನೆನೇ ಆಗಿಲ್ವಾ ಈ ರೀತಿ ಸುಳ್ಳು ಸುದ್ದಿಯನ್ನು ಆಪ್ಸಿದ್ದು ಯಾರಾಗಿದ್ದರೆ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು ಯಾರು ತಪ್ಪಿದಸರು ಹುಡುಕಬೇಕು ಸರ್ಕಾರಕ್ಕೆ ದೊಡ್ಡ ವಿಚಾರ ಏನಲ್ಲ ಅದು ನೋಡೋಣ ಏನಾಗುತ್ತೆ ಮುಂದೆ ಅಂತ ಹೋಗೋಣ ಉಡುಪಿ ಕಥೆ ಇಷ್ಟ